ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮ ಚಾನಲ್ನ ಪ್ರೋತ್ಸಾಹಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಹೇಗೆ ಅಂದರೆ, ನೋಡಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ನೋಡಿ ಸಬ್ಸ್ಕ್ರೈಬ್ ಆದ್ರ ಮುಖಾಂತರ ಇಲ್ಲಿ ಬೆಲ್ ಐಕಾನ್ ಕಾಣ್ತಿದೆಯಲ್ಲ, ಈ ಐಕಾನ್ಗೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಯಾವುದೇ ಒಂದು ನಮ್ಮ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೀಡಿಯೋದು ನೋಟಿಫಿಕೇಷನ್ನ ನೀವು ನಿಮ್ಮ ಇಮೇಲ್ಗೆ ಪಡಿಬೋದು. ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಕಂಪ್ಯೂಟರ್ಗೆ ಈಗ ನೋಡಿ ರ್ಯಾನ್ಸಮ್ ಅಟ್ಯಾಕ್ ಆಗ್ತಾ ಇದೆ. 100 ದೇಶದಲ್ಲಿ ಈ ರ್ಯಾನ್ಸಮ್ ಸಾಫ್ಟ್ವೇರ್ ಅಟ್ಯಾಕ್ ಆಗಿ ಲಕ್ಷಾಂತರ ಕಂಪ್ಯೂಟರ್ಸ್ಗಳು ಹ್ಯಾಕ್ ಆಗಿದೆ. ಇದು ಹೇಗೆ ಅಟ್ಯಾಕ್ ಆಗುತ್ತೆ, ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ರ್ಯಾನ್ಸಮ್ವೇರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ರ್ಯಾನ್ಸಮ್ವೇರ್ ಅಂದರೆ ಏನಿಲ್ಲ ಸ್ನೇಹಿತರೆ, ನೋಡಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ನಿಮ್ಮ FB ಅಕೌಂಟ್ ಪಾಸ್ವರ್ಡ್ನ ಇಸ್ಕೊಂಡು ಚೇಂಜ್ ಮಾಡಿಬಿಟ್ಟು ನಿಮ್ಮ ಕೈಲಿ ಕೊಟ್ಬಿಟ್ಟು ಆ ಪಾಸ್ವರ್ಡ್ ಬೇಕು ಅಂದರೆ ನಿಮಗೆ ನನಗೆ ಇಷ್ಟು ದುಡ್ಡು ಕೊಡಿ ಆವಾಗ ಪಾಸ್ವರ್ಡ್ ಕೊಡ್ತೀನಿ ಅಂತ ನಿಮ್ಮ ಮೇಲೆ ಬ್ಲಾಕ್ ಮಾಡ್ತಾ ಇದ್ದಾರಲ್ಲ, ಬ್ಲಾಕ್ ಮಾಡ್ತಾರೆ. ಅದೇ ರೀತಿಯೇ ಇದು ವೇರ್ ಅಂದರೆ ಸಾಫ್ಟ್ವೇರ್ ಅಂತ ಅಷ್ಟೇ. ದಿಸ್ ಒನ್ ಆಫ್ ದ ಹ್ಯಾಕಿಂಗ್ ಸಾಫ್ಟ್ವೇರ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೋಡಿ ಇದು ಆ ಸಾಫ್ಟ್ವೇರು ಹ್ಯಾಕ್ ಆಗ್ತಿದ್ದಂಗೆ ನಮ್ಮ ಕಂಪ್ಯೂಟರಲ್ಲಿ ಇರೋ ಫೈಲ್ಸ್ ಎಲ್ಲ ಎನ್ಕ್ರಪ್ಟ್ ಆಗುತ್ತೆ. ನಾವು ಯಾವುದೇ ಫೈಲ್ಸನ್ನು ನಮ್ಮ ಕಂಪ್ಯೂಟರಲ್ಲಿರೋದನ್ನ ಓಪನ್ ಮಾಡಲಿಕ್ಕೆ ಆಗಲ್ಲ. ಅವರು ಇಷ್ಟು ಟೈಮ್ ಅಂತ ಕೊಡ್ತಾರೆ, ಆ ಟೈಮ್ ಒಳಗೆ ನಾವು ಅಮೌಂಟ್ನ ಕಟ್ಟಿದ್ರೆ ಮಾತ್ರ ನಿಮ್ಮ ಫೈಲ್ಸ್ನ ರಿಕವರ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ಟು ನಾವು ಮನಿ ಕೊಟ್ಟಿದ ಮೇಲೂ ಅವರು ಫೈಲ್ಸ್ನ ನಮಗೆ ರಿಟರ್ನ್ ಕೊಡ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ. ನೀವು ಕೇಳ್ಬೋದು, ಮನಿ ನಾವು ಕೊಡ್ತೀವಲ್ಲ ಅಥವಾ ಮನಿ ಕೊಡ್ತೀವಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಅದ್ರ ಮುಖಾಂತರ ಅವ್ರನ್ನ ಟ್ರೇಸ್ ಮಾಡಿ ಹಿಡಿಯೋಕ್ಕಾಗಲ್ವತ್ತ? ಅವರು ಮನಿ ಕೇಳ್ತಾ ಇರೋದು ನಮಗೆ ಬಿಟ್ ಕಾಯಿನ್ಸ್ ಮುಖಾಂತರ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಟ್ರೇಸ್ ಮಾಡಿ ಹಿಡಿಯಲಿಕ್ಕೆ ಆಗಲ್ಲ. ನೋಡಿ ಈಗ ನಾನು ರ್ಯಾನ್ಸಮ್ ವೈರಸ್ಸಿಂದ ನಿಮ್ಮ ಕಂಪ್ಯೂಟರ್ಸು ಹೇಗೆ ಹ್ಯಾಕ್ ಆಗ್ತಾಗೆ ತಡಿಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಫಸ್ಟ್ ಆಫ್ ಆಲು, ನಾವು ಯಾವುದೇ ಒಂದು ಸೈಟ್ಸ್ ಅಥವಾ ವೆಬ್ಸೈಟ್ಸಿಗೆ ಹೋದಾಗ ಯಾವುದೇ ಒಂದು ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್, ನಿಮಗೆ ಮೊಬೈಲ್ ಬಂದಿದೆ, ನಿಮಗೆ ಈ ಪ್ರೈಸ್ ಬಂದಿದೆ ಅನ್ನೋ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟಲ್ಲೇ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರನೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸು ವೈರಸ್ಸಿಂದ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದಂದರೆ, ನಾವು ಯಾವ್ದಾರ ವೆಬ್ಸೈಟ್ಸಿಗೆ ಓಪನ್ ಆದಾಗ ನೀವು ಎಕ್ಸಾಂಪಲ್ ನೋಡಿರ್ಬೋದು, ನಿಮ್ಮ ಕಂಪ್ಯೂಟರಲ್ಲಿ 100 ವೈರಸ್ ಇದೆ, 1000 ವೈರಸ್ ಇದೆ, ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡಿ ಅಂತ ತೋರಿಸ್ತಾ ಇರುತ್ತೆ. ನಾವು ಆವಾಗ ನಾವೇನು ಮಾಡ್ಬಿಡ್ತೀವಿ ಅಂದರೆ, ಓ ವೈರಸ್ ಬಂದಿರ್ಬೋದು ಏನು ಅಂತ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತೀವಿ. ಇದರಿಂದನೂ ಕೂಡ ನಮ್ಮ ಲ್ಯಾಪ್ಟಾಪ್ಗೆ ಅಥವಾ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ನಮ್ಮ ಇಮೇಲ್ ಐ ಡಿ ಇರ್ಬೋದು, ಅಲ್ಲಿಗೆ ಅನ್ವಾಂಟೆಡ್ ಮೆಸೇಜಸ್ ಬರುತ್ತೆ ಅನ್ನೋನ್ ಇಮೇಲ್ ಐ ಡಿಸಿಂದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರ ಮುಖಾಂತರನು ಕೂಡ ನಮ್ಮ ಲ್ಯಾಪ್ಟಾಪು ಹ್ಯಾಕ್ ಆಗುತ್ತೆ. ಅಥವಾ ಅನ್ವಾಂಟೆಡ್ URLs ಇರ್ಬೋದು, ಅದ್ರ ಮುಖಾಂತರನು ಕೂಡ ಹ್ಯಾಕ್ ಆಗುತ್ತೆ. ನೋಡಿ ಇಷ್ಟು ಹ್ಯಾಕ್ ಆಗೋವಂಥ ವಿಧಾನ. ನೋಡಿ ವೈರಸ್ ಹ್ಯಾಕ್ ಮಾಡಿದ್ರು 2 ಟೈಪ್ಸ್ ಇದೆ. ಹೆಂಗೆ ಅಂದರೆ, ಒಂದು ಫಸ್ಟ್ ಟೈಪ್ ಏಕೆ ಅಂದರೆ, ಅವರು ನಮ್ಮ ಮೊಬೈಲ್ ನಮ್ಮ ಕಂಪ್ಯೂಟರ್ನ ಅಥವಾ ಲ್ಯಾಪ್ಟಾಪ್ನ ಹ್ಯಾಕ್ ಮಾಡಿಬಿಟ್ಟು ನಮಗೆ ಮನೆಯ ದುಡ್ಡಿಗಾಗಿ ಬೇಡಿಕೆ ಇಡ್ತಾರೆ, ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ನಾವು ನಿಮ್ಮ ಫೈಲ್ಸ್ನ ಕೊಡ್ತೀವಿ ಅಂತ. ಇನ್ನೊಂದು ಹೇಗೆ ಅಂದರೆ, ನಮ್ಮಲ್ಲಿರೋ ಡೇಟಾ ಫೈಲ್ಸ್ನ ಕದ್ದುಬಿಟ್ಟು ಅವರು ಯೂಸ್ ಮಾಡ್ಕೋತಾರೆ ಅದರಲ್ಲಿರೋ ಡೇಟಾನ. ಇದು ಎರಡು ಥರ ಹ್ಯಾಕ್ ಈಗ ನಡೀತಾ ಇದೆ. ನೋಡಿ ಇದರಿಂದ ಹೊರಗೆ ಬರೋದು ಹೇಗೆ ಅಂದರೆ, ಏನಿಲ್ಲ ಸ್ನೇಹಿತರೆ, ನೋಡಿ ಜಾಸ್ತಿ ವಿಂಡೋಸ್ XP OSನ ಯೂಸ್ ಮಾಡಬಾರ್ದು. ಏಕೆ ಅಂದರೆ ಮೈಕ್ರೋಸಾಫ್ಟ್ ಅವರು ಅದಕ್ಕೆ ಕೊಡ್ತಿದ್ದಂತಹ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಆಲ್ರೆಡಿ ತೆಗೆದಿದ್ದಾರೆ. ಹಾಗಾಗಿ ನೀವು Windows 7, Windows 8, Windows 10 ಇವು 3 ರೀತಿ OSನ ಯೂಸ್ ಮಾಡ್ಬೋದು. ಆಮೇಲೆ
ನೀವು ಯೂಸ್ ಯಾವುದೇ ಯೂಸ್ ಮಾಡಲಿ ನೀವು ವಿಂಡೋಸ್ ಡಿಫೆಂಡರ್ನ ಆನ್ ಆಗಿ ಇಟ್ಕೊಂಡಿರಬೇಕು. ಆಮೇಲೆ ಸ್ನೇಹಿತರೆ, ಇನ್ನೊಂದು ವೈರಸ್ ಬರೋದು ಇದೆ, ಯಾವ ಟೈಪ್ ಬರುತ್ತೆ ಅಂದರೆ ನೋಡಿ, ನೀವು ಯಾವುದೋ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀರಾ, ಫೋಟೋಶಾಪ್ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಅದು ಇನ್ಸ್ಟಾಲ್ ಮಾಡಿದಾಗ ಅದು ಲೈಸೆನ್ಸ್ ಕೀ ಕೇಳುತ್ತೆ. ನೀವು ಹೋಗಿ ಏನು ಮಾಡ್ಬಿಡ್ತೀರಾ, ಆನ್ಲೈನಲ್ಲಿ ಹೋಗ್ಬಿಟ್ಟು ಫ್ರೀ ಲೈಸೆನ್ಸ್ ಕೀ ಅಂತ ಹೊಡೆದ್ಬಿಡ್ತೀರಾ, ಅಥವಾ ಆಕ್ಟಿವೇಟರ್ ಅಂತ ಹೊಡೆದ್ಬಿಡ್ತೀರಾ. ಆಗ ಯಾವುದೋ ಅನ್ವಾಂಟೆಡ್ ಆಕ್ಟಿವೇಟರ್ಸ್ ಡೌನ್ಲೋಡ್ ಆಗಿಬಿಡುತ್ತೆ, ಅದು ಫ್ರೀಯಾಗಿ ಆಕ್ಟಿವೇಟ್ ಆಗುತ್ತಲ್ಲ ಅಂತ ನೀವು ಹೊಡೆದ್ಬಿಡ್ತೀರಾ. ಇದನ್ನೂ ಕೂಡ ವೈರಸ್ ಅಟ್ಯಾಕು ನಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೆ ಅಂದರೆ ಅದೇ ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಅದೇ ಹೇಗೆ ಹೇಗೆ ಬರ್ದಾಗ ಮಾಡಬೇಕು ಅಂದರೆ, ಆಮೇಲೆ ನಮ್ಮ ಕಂಪ್ಯೂಟ್ರಲ್ಲಿ ವಿಂಡೋಸ್ ಡಿಫೆಂಡರ್ ಅಂತ ಇರುತ್ತೆ, ಅದನ್ನು ವಿಂಡೋಸ್ ಡಿಫೆಂಡರ್ ಪ್ರೊಟೆಕ್ಷನ್ನ ಯಾವಾಗಲೂ ಆನ್ನಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಒಂದು ಸರಿಯಾದ ಆಂಟಿವೈರಸ್ಸು ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಸ್ಪಾಕ್ಸಿ, ಈ ಟೈಪು ಅಮೌಂಟ್ ಕೊಟ್ಟು ಫ್ರೀಯಾಗಿ ಸಿಗೋವಂಥದ್ರಿಂದ ಅಷ್ಟೊಂದು ಪ್ರೊಟೆಕ್ಷನ್ ಇರಲ್ಲ, ಅಮೌಂಟ್ ಕೊಟ್ಟು ತೊಗೊಂಡು ಆಂಟಿವೈರಸ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಇದರಿಂದನೂ ಕೂಡ ನಮ್ಮ ಲ್ಯಾಪ್ಟಾಪ್ನ ಪ್ರೊಟೆಕ್ಷನ್ ಮಾಡ್ಕೋಬೋದು. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಅನ್ವಾಂಟೆಡ್ ಸೈಟ್ಸ್ ಇರ್ಬೋದು, ಅದ್ರ ಮೇಲೆ ಅದರಲ್ಲಿ ಅಲ್ಲಿ ಬ್ರೌಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಭಾಳ ಕೇರ್ಫುಲ್ಲಿಂದ ಬ್ರೌಸ್ ಮಾಡಬೇಕಾಗುತ್ತೆ. ಇಷ್ಟು ವಿಧಾನಗಳನ್ನು ಅನುಸರಿಸೋದ್ರ ಮುಖಾಂತರ ನಮ್ಮ ಲ್ಯಾಪ್ಟಾಪು ಹ್ಯಾಕರ್ಸ್ ಕೈಲಿ ಹ್ಯಾಕ್ ಆಗ್ದಂಗೆ ನಾವು ತಡಿಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಲೈಕ್ ಕೊಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.